राज्य हलवु संकट पर्स्थिति ने दुडली रीति कार्यक्रम हाक समर्थवा अद्दे इडली निम मुखातर जनते मुदे आहितिया को कैदे अली बरगाल पर्स्थित इलिए रूपये बिगड़ आगदेन गाते डीसी कचेरी ना अकौंटली 500 कोटि इट्दी 400 कोटि इट्दी अंतर इटक पूजा मातीरा नहीं हेल्ता सविदूर कोटि बड़े नष्ट रैतर हिंदी इक होलिके आत्महत्य नम काल कड़मे हेल्ता आदरे एफेक्ट बीळदे यावागलिंद इन्नोंदु तिंगळु कळेयबेकल्ल इवेल्ल ईग पाप मुंगारिनल्लि रैतरु बित्रे माडि इवत्तु ओंदोंदु कुटुंबदल्लि 3 लक्ष 4 लक्ष 50,000 साल तगोंडु बित्ने माडोरल्ल आ साल तीरिसलिक्के आगदे साल कोट्टनवरु मने बागल तडतानल्ल आग प्रारंभ आगुत्तदे रैतन बदुकु इदन्न बहळ केवलवागि तगोबेडि सरकार केंद्र सरकार निम्गे कोड्तारो बिड्तारो गोत्तिल्ल अदेंतो निम्म ग्यारंटी हेसरिनल्लि बेरे यारो माडदिर कार्यक्रम कोड्तिद्वि अंत हेळि देशक्के मादरि बेरे माडक्के होरटिबिट्टिद्रि ग्यारंटी कार्यक्रम कर्नाटकवे मादरि अंत हेळि तेलंगाणदल्लि मध्यप्रदेशदल्लि राजस्थानदल्लि एल्लरू निम्मन्न नोडे ईग अनुकरणे माडतक्कंत ओंदु राज्यद राजकारणद इल्लिय मादरिन इडि देशक्के ಇದನ್ನ ಬ್ರೋಧೀಕರಿಸಿ ಹೊರಟಿದ್ದೀರಿ ಒಂದು ಕಡೆ ಇಲ್ಲಿ ಈ ಪರಿಣಾಮಗಳು ಏನಾಗಿದೆ ನಾನು ಸರ್ಕಾರದಲ್ಲಿ ಇವತ್ತು ಏನು ರೆವಿನ್ಯೂ ಕಲೆಕ್ಷನ್ ಇಂತ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿಲ್ಲ ನೀವೇನು 1,75,000 ಕೋಟಿನೋ ಏನೋ ರೆವಿನ್ಯೂ ರಿಸಿಪ್ಟ್ನ ಗುರಿ ಇಟ್ಕೊಂಡಿದ್ದೀರಿ 6 ತಿಂಗಳಿಗೆ 79,000 ಕೋಟಿ ಬಂದಿದೆ ಇವತ್ತು ಪಾಪ ನಮ್ಮ ಅಧಿಕಾರಿಗಳು ಶಿಕಾ ಅವರು ನಮ್ಮ ಯಾವುದು ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ಜಿಎಸ್ಟಿ ದು 3000 ಚಿಲ್ಲರೆ ಕೋಟಿ ದೋಕ ಹಾಕಿದನ್ನ ನಾವು ಅದನ್ನ ಕಂಡಿಡಿದು ಖಜಾನೆ ತುಂಬಿಸಿದೀವಿ 40,000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲೇ ಆದಾಯ ಬಂದಿದೆ ಅಂತಕಂತನ್ನು ಪಾಪವೇ ಹೇಳಿದ್ದಾರೆ ಮೇಡಂ ಅವರು ಸರ್ಕಾರದಲ್ಲಿ ನಾಡಿನ ಜನತೆ ಇಂತ ಸಂಕಷ್ಟದಲ್ಲೂ ತೆರಿಗೆ ರೂಪದಲ್ಲಿ ಹಣ ಅಂತೂ ಸಂದಾಯ ಆಗ್ತಾ ಇದೆ 79,000 ಕೋಟಿ 6 ತಿಂಗಳಿಗೆ ದುಡ್ಡು ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇರತಕ್ಕಂತದ್ದು ದುಡ್ಡಿನ ಕೊರತೆ ಇಲ್ಲ ನೀವು ಬರಿ 5 ಕಾರ್ಯಕ್ರಮದ ಹೆಸರಿನಲ್ಲಿ ಇವತ್ತೇನು ಎಲ್ಲಾ ಕಾರ್ಯಕ್ರಮಕ್ಕೆ ದುಡ್ಡು ಅಲ್ಲೇ ಕೊಡಬೇಕಾಗಿದೆ ಅಂತ ಹೇಳಿ ಹೇಳ್ಕೊಂಡು ಹೊರಟಿದ್ದೀರಿ ಇವತ್ತು ಒಂದು ಕಡೆ ನೀರಿನ ಕೊರತೆ ರೈತರು ಬೆಳೆ ಬೆಳೆದಿರೋದು ಕೆಲವು ಭಾಗದಲ್ಲಿ ಇನ್ನು ನಿಂತಿದೆ ಅದಕ್ಕೆ ಎಲ್ಲಿಂದ ನೀರು ಬರಬೇಕು ನೀವು ಕರೆಂಟ್ ಕೊಟ್ರೆ ಎಲ್ಲ ಬೋರ್ವೆಲ್ ಅಲ್ಲೋ ಮುಗಿದಂದರಲ್ಲೋ ಇರತಕ್ಕಂತ ಸ್ಟ್ಯಾಂಡಿಂಗ್ ಕ್ರಾಪ್ ಏನಾದರೂ ಉಳಿಸ್ಕೊತಾರೆ ಅದಕ್ಕೆ ಈಗ ಅದೆಂತದ ನಮ್ಮ ಮುಖ್ಯಮಂತ್ರಿಗಳ ಪಾಪ ಮನೆ ಸಭೆನೂ ಮಾಡಿದ್ರು 5 ಗಂಟೆ ವಿದ್ಯುತ್ ಅನ್ನು ಕೊಡಬೇಕು ಅಂತ ಹೇಳಿದ್ದಾರೆ 3 ಫೇಸ್ ಬಗ್ಗೆ ಇದೆಲ್ಲ ಹೇಳ್ಕೊಂಡಿದ್ದಾರೆ ಖರೀದಿ ಮಾಡತಕ್ಕಂತದ್ದು ಹೇಳಿದ್ದಾರೆ ಪಾಪ ಚೀಫ್ ಇಂಜಿನಿಯರ್ ಗಳಿಗೆ ನೀವೆಲ್ಲರೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಆಯಾ ಜಿಲ್ಲೆಗಳಿಗೆ ಇದ್ದು ವಿದ್ಯುತ್ ಶಕ್ತಿಯನ್ನು ಯಾವ ರೀತಿ ಸರಬರಾಜು ಮಾಡ್ತಾವ್ರೆ ಲೋಪಗಳೇನು ಸೋರಿಕೆ ಎಷ್ಟು ಆಗ್ತಾ ಇದೆ ಆ ಸೋರಿಕೆ ಯಾವ ರೀತಿ ತಡೆ ಹಿಡಿಬೇಕು ಅಂತ ಎಲ್ಲ ಮೀಟಿಂಗ್ ಮಾಡಿದ್ದೀರಿ ಸೋರಿಕೆ ಇವತ್ತು ನೆನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದಿಲ್ಲ ಇದು 40-50 ವರ್ಷದಿಂದ ಈ ಸೋರಿಕೆಯನ್ನು ನಡೀತಾನೆ ಇದೆ ಸೋರಿಕೆದು ಒಂದು ಭಾಗ ಇರಲಿ ಇಲ್ಲಿ ನೀವು ವಿದ್ಯುತ್ ಶಕ್ತಿನ ಸರಿಯಾದ ರೀತಿ ನಿಮ್ಮ ಕಂಪನಿಗಳು ಉತ್ಪಾದನೆ ಮಾಡಿದೆ ಅದನ್ನ ಸರಿಯಾದ ರೀತಿ ನೀವು ವಿದ್ಯುತ್ ಶಕ್ತಿನ ರೈತರು ತಲುಪಿಸತಕ್ಕಂತದಕ್ಕೆ ಉತ್ಪಾದನೆ ಕುಂಠಿತಗೊಳಿಸ್ಕೊಂಡು ನಿಮ್ಮ ಚೀಫ್ ಇಂಜಿನಿಯರ್ ಗಳನ್ನ ತಗೊಂಡು ಹೋಗಿ ಸ್ಪಾಟ್ ಅಲ್ಲಿ ಇರಬೇಕು ನೀವು ಎಸಿ ರೂಮ್ ಬಿಟ್ಟು ಅಂತ ನೀವು ಹೇಳಿಕೆ ಕೊಟ್ಟರೆ ಏನು ಉಪಯೋಗ ಆಗುತ್ತೆ ಇದನ್ನ ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತಾ ಇರತಕ್ಕಂತದ್ದು ಇಲ್ಲಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ತಾಕಿತ್ತು ಮೂರ್ಪಾಳಿಯಲ್ಲಿ 5 ಗಂಟೆ ವಿದ್ಯುತ್ ಅದೇನೋ ಉತ್ತರ ಪ್ರದೇಶ ಪಂಜಾಬ್ನಿಂದ ವಿದ್ಯುತ್ ಖರೀದಿ ಮಾಡ್ತೀವಿ ಅಂತ ಹೇಳೋರು ಅವರು ಉತ್ತರ ಪ್ರದೇಶದವರು ನಾವು ರಾತ್ರಿ ಟೈಮ್ ಕೊಡ್ತೀವಿ ಬೆಳಗ್ಗೆ ಟೈಮ್ ಕೊಡಿ ಅಂತಾರಂತೆ ಬೆಳಗ್ಗೆ ಟೈಮ್ ಕೊಡ್ತಾರಂತ ಅವರು ನಮಗೆ ಬೆಳಗ್ಗೆ ಟೈಮ್ ಅಲ್ಲ ಬೇಕಾಗಿರೋದು ರಾತ್ರಿ ಟೈಮ್ ಅಲ್ಲ ನಮ್ದು ಬೆಳಗ್ಗೆ ಟೈಮ್ ಸೋಲಾರ್ ಇವರು ಸರ್ಟಿಫಿಕೇಟ್ ಬೇರೆ ತಗೊಂಡಿಲ್ವಾ
ಸೋಲಾರ್ ಪಾಲಿಸಿನಲ್ಲಿ ಹಿಂದೆ ಇದ್ದಂಥ 13-18 ಸರ್ಕಾರದಲ್ಲಿ ಇದು ಯಾವ ರೀತಿ ಇದೆ, ಇನ್ನೂ ಬರೀ ಪೇಪರ್ಗಳಲ್ಲಿ ಓಡಾಡ್ತಾವೆ. ಇಲ್ಲಿ ಆಯ್ತು ಹೇಳಿದ್ರು, ಸಮಸ್ಯೆಯನ್ನು ರೈತರಿಗೆ ಮನವರಿಕೆ ಮಾಡಿ, ಮನವರಿಕೆ ಮಾಡೋಕೆ ಹೋಗಿ ಅಂತಾರೆ. ಏನು ಮನವರಿಕೆ ಮಾಡ್ತೀರಿ ರೈತನಿಗೆ? ಬೆಳೆದಿರೋ ಬೆಳೆ ನಾಶ ಆಯ್ತದಪ್ಪ, ತಲೆ ಕೆಡಿಸ್ಕೋಬೇಡ, ಇದಕ್ಕೆಲ್ಲ ಮಾನಸಿಕ ಸಿದ್ಧವಾಗು, ಈ ಮನವರಿಕೆ ಮಾಡ್ತೀರಾ? ಈ ಸರ್ಕಾರಕ್ಕೆ ನಾನು ಕೇಳ್ತಕ್ಕಂಥದ್ದು, ಅನ್ಯ ರಾಜ್ಯಗಳಿಂದ ಖರೀದಿಗೆ ಯತ್ನ ಜಾರ್ಜ್ ಅವರು 1500 ಮೆಗಾವ್ಯಾಟ್ನ ಹಲವಾರು ವಿಷಯಗಳನ್ನು ಸ್ವಲ್ಪ ಹೇಳಿದ್ದಾರೆ. ವಿದ್ಯುತ್ ಕೊರತೆ ಇದ್ದರೂ ನಿತ್ಯ 5 ತಾಸು ಪೂರೈಕೆ, ರೈತರಿಗೆ 3 ಪಾಳಿ ವಿದ್ಯುತ್, ಇದೆಲ್ಲ ಹೇಳ್ಕೊಂಡು ಏನೋ ಮೆಗಾವಾಟ್ 4000 ಮೆಗಾವ್ಯಾಟ್ ವಿದ್ಯುತ್ ಅಭಾವ ಅಂತಲೂ ಒಂದು ಕಡೆ ಹೇಳ್ತೀರಿ, ಮತ್ತೆ 1.5 ಸಾವಿರ ಅಂತೀರಿ. ನೀವೇ ನಿಖರವಾದ ಮಾಹಿತಿ ಇಲ್ಲ, ಇದು ಎಲ್ಲ ಒಂದು ನಿಮ್ಮ ಪ್ರಿಲಿಮಿನರಿ ಸಬ್ಮಿಷನ್ ನಿಮ್ಮ ಮುಂದೆ ಇಡ್ತಾ ಇದ್ದ ನೀವೆಲ್ಲ. ಆಮೇಲೆ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳಕ್ಕೆ ಕ್ರಿಯಾ ಯೋಜನೆ ರೂಪಿಸಲಾಗುತ್ತಿದೆ ನಮ್ಮ ಡೆಪ್ಟಿ ಸಿಎಂ ಅವರು. ಇಲ್ಲಿ ದಾವಣಗೆರೆಯಲ್ಲಿ ರೈತರು ನಿನ್ನೆ ಏನು ಮಾಡೋದು, ಏನು ಹೇಳೋರೆ, ವಿದ್ಯುತ್ ಕೊಡದಿದ್ದರೆ 1 ಲಕ್ಷ ಹೆಕ್ಟರ್ ಭತ್ತದ ಬೆಳೆ ನಾಶ, ಬೆಸ್ಕಾಂ ಇದು ರೈತರ ಅಳಲು. ಇದಕ್ಕೇಳಿದ್ದು ಭತ್ತ ಇವತ್ತು ಬೆಳೆದಿರೋ ಕ್ರಾಪ್ನ ಉಳಿಸ್ಕೊಳ್ಳದೇ ಇದ್ರೆ ಜನಕ್ಕೆ ತಿನ್ಲಿಕ್ಕೆ ಏನು ಮಾಡ್ತೀರಿ ಈ ವರ್ಷ? ಇರ ಸ್ಟ್ಯಾಂಡಿಂಗ್ ಕ್ರಾಪ್ನ ಇವತ್ತು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ರೈತನ ಸರ್ಪ ಅವನ ಅಳಲಿದೆ, ಯಾವ ರೀತಿ ಅವನಿಗೆ ಉಳಿಸ್ಕೊತೀರಿ ನೀವು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.